टिकेट घोषणे आदागलिंदलू कूड़ा कनकपुर पद्मनाभ नगर यावाग कनकपुर के आ अशोक एंट्री कोट्रो पद्मनाभ नगर राजकीय चित्रणवे बदलागी होयतु। यस राज्य राजकारण के डीके सुरेश एंट्री कोड्तारा पद्मनाभ नगर के कई अभ्यर्थी आगतारा डीके सुरेश पद्मनाभ नगर विधानसभा क्षेत्र राजकीय चित्रण बदलाता है। ಕನಕಪುರದಲ್ಲಿ ಆರ್ ಅಶೋಕ ಸ್ಪರ್ಧಿಸ್ತಾ ಇರುವಂತ ಹಿನ್ನೆಲೆ ಅಶೋಕ ಸಾಮ್ರಾಜ್ಯವನ್ನ ಛಿದ್ರ ಮಾಡ್ತಾರಾ ಡಿಕೆ ಬ್ರದರ್ಸ್ ಅನ್ನುವಂತ ಪ್ರಶ್ನೆ ಇದೆ। ಬಿಜೆಪಿಯ ರಣತಂತ್ರಕ್ಕೆ ಚೆಕ್ಮೇಟ್ ಇಟ್ಟಿದ್ದಾರೆ ಕನಕಪುರ ಬಂಡೆ। ಅಶೋಕ್ ವಿರುದ್ಧ ಡಿಕೆ ಸುರೇಶ್ ಅಖಾಡ ಕಿಳಿತಾರ ಹಲವು ದಿನಗಳಿಂದ ಈ ಚರ್ಚೆ ಆಗ್ತಾ ಇದೆ। ರಾಜ್ಯ ರಾಜಕೀಯದ ಪಡಸಾಲೆಯಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ ಪದ್ಮನಾಭನಗರ ಕ್ಷೇತ್ರ। ಡಿಕೆ ಸುರೇಶ್ ರಘುನಾಥ್ ನಾಯ್ಡು ಇಬ್ರು ಕೂಡ ನಾಮಪತ್ರ ಸಲ್ಲಿಸುತ್ತಾರೆ। ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಆದರೆ ಡಿಕೆ ಸುರೇಶ್ ಯಾವ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸುತ್ತಾರೆ ಅಂತ ಇನ್ನು ಹೇಳಿಲ್ಲ। ಇಬ್ಬರಿಂದಲೂ ನಾಮಪತ್ರ ಸಲ್ಲಿಕೆಗೆ ನಿರ್ಧಾರ ಮಾಡಲಾಗಿದೆ। ಆದರೆ ಯಾರು ಕಣದಲ್ಲಿ ಉಳಿಬೇಕು ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ। ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಸ್ವತಃ ಡಿಕೆ ಶಿವಕುಮಾರೇ ಅಖಾಡ ಕೀಳುತ್ತಾರೋ ಇಲ್ಲ ಡಿಕೆ ಸುರೇಶ್ ಅವರನ್ನ ಅಖಾಡ ಕೀಳುತ್ತಾರೋ ಅನ್ನುವಂತ ಪ್ರಶ್ನೆ ಚರ್ಚೆ ಆಗ್ತಾ ಇತ್ತು। ಸದ್ಯ ರಾಜ್ಯ ರಾಜಕಾರಣಕ್ಕೆ ಡಿಕೆ ಸುರೇಶ್ ಎಂಟ್ರಿ ಕೊಡ್ತಾರಾ ಅನ್ನುವಂತ ಪ್ರಶ್ನೆ ಇದೆ। ಆಫ್ ಕೋರ್ಸ್ ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ರಘುನಾಥ್ ನಾಯ್ಡು ಹಾಗೆ ಡಿಕೆ ಸುರೇಶ್ ಇಬ್ರು ಕೂಡ ನಾಮಪತ್ರವನ್ನ ಸಲ್ಲಿಸುತ್ತಾರೆ। ಆದರೆ ಅಖಾಡದಲ್ಲಿ ಕಣದಲ್ಲಿ ಯಾರು ಉಳ್ಕೊಳ್ಳಬೇಕು ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟರು। ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪದ್ಮನಾಭನಗರ ಕನ್ವರ್ಟ್ ಆಗ್ತಾ ಇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ। ಅಶೋಕ್ ಅವರಿಗೂ ಕೂಡ ಭಯ ಇದೆ। ಎಸ್ ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ। ಆನಂದ್ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಆಗಿ ಪರಿಣಮಿಸ್ತಾ ಇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಯಾವುದೇ ಸೆಕೆಂಡ್ ಥಾಟ್ ಕೂಡ ಇಲ್ಲ। ಸೊ ಕನಕಪುರದಲ್ಲಿ ಯಾವಾಗ ಆರ್ ಅಶೋಕ್ ಸ್ಪರ್ಧಿಸ್ತಾರೆ ಅಂತ ಆಯ್ತು, ಈಗ ಪದ್ಮನಾಭನಗರಕ್ಕೆ ಡಿಕೆ ಸುರೇಶ್ ಅಭ್ಯರ್ಥಿ ಆಗ್ತಾರಾ ಅನ್ನುವಂತ ಪ್ರಶ್ನೆ ಇದೆ। ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾರೆ ಅಂತ ಕೂಡ ಡಿಕೆಶಿ ಹೇಳಿದ್ದಾರೆ, ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ ಆನಂದ್ ಈ ವಿಚಾರವಾಗಿ? ಸಿಂಧೂರಾ, ಪ್ರಮುಖವಾಗಿ ಇವತ್ತು ಡಿಕೆ ಸುರೇಶ್ ಅವರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ। ನಿನ್ನೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿತ್ತು, ಸುರ್ಜೇವಾಲಾ ಖರ್ಗೆ ಹಾಗೆ ಡಿಕೆ ಶಿವಕುಮಾರ್ ಅವರು ಮಾತುಕತೆಯನ್ನ ನಡೆಸಿದ್ರು। ಡಿಕೆ ಸುರೇಶ್ ಅವರನ್ನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು, ಆ ಮೂಲಕ ಆರ್ ಅಶೋಕ್ ಅವರಿಗೆ ಟಕ್ಕರ್ ಕೊಡಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು। ಅದರಂತೆ ಡಿಕೆ ಸುರೇಶ್ ಅವರಿಗೆ ನಿನ್ನೆ ರಾತ್ರಿಯೇ ಸ್ಪಷ್ಟವಾದಂತ ಒಂದು ಸಂದೇಶ ಖರ್ಗೆ ಅವರಿಂದ ಬಂದಿತ್ತು। ಹಾಗಾಗಿ ಖರ್ಗೆ ಅವರ ಒಂದು ಸೂಚನೆ ಮೇರೆಗೆ ಇವತ್ತು ಡಿಕೆ ಶಿವಕುಮಾರ್ ಅವರು ತಡರಾತ್ರಿವರೆಗೂ ಕೂಡ ನಾಮಪತ್ರಗಳನ್ನ ಸಲ್ಲಿಕೆ ಮಾಡೋದಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಒಂದು ದಾಖಲೆಗಳನ್ನ ಒದಗಿಸ್ಕೊಳ್ತಾ ಇದ್ರು। ಈಗಲೂ ಕೂಡ ಸದಾಶಿವನಗರದಲ್ಲಿ ಇರ್ತಕ್ಕಂತ ನಿವಾಸದಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡಿಕೊಂಡು ಇಲ್ಲಿ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ। ಈಗ ಬೆಳಿಗ್ಗೆ 11:30ಕ್ಕೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಿಂದ ರಘುನಾಥ್ ನಾಯ್ಡು ಈಗಾಗಲೇ ಅವರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂತ ಡಿಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ, ನಾಮಪತ್ರಿಕೆ ಸಲ್ಲಿಕೆ ಮಾಡೋದಕ್ಕೂ ಕೂಡ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಸದ್ಯ ಡಿಕೆ ಶಿವಕುಮಾರ್ ಕೂಡ ಸದ್ಯ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಒಂದು ಚುನಾವಣಾ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು, ಈ ಕಡೆ ಮಧ್ಯಾಹ್ನದ ವೇಳೆಗೆ ಡಿಕೆ ಸುರೇಶ್ ಕೂಡ ಪದ್ಮನಾಭನಗರಕ್ಕೆ ತೆರಳಿ ಅಲ್ಲೂ ಕೂಡ ನಾಮಪತ್ರಿಕೆ ಸಲ್ಲಿಕೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಸದ್ಯ ಇಲ್ಲಿ ಡಿಕೆ ಸುರೇಶ್ ಅವರನ್ನೇ ಅಂತಿಮ ಕ್ಷಣದಲ್ಲಿ ಕಣಕ್ಕಿಳಿಸಿ ಅವರನ್ನೇ ಅಭ್ಯರ್ಥಿಯಾಗಿ ಘೋಷಣೆ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ 4 ಪಟ್ಟಿ ಬಿಡುಗಡೆ ಆದ್ರೂ ಕೂಡ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಆಗಿಲ್ಲ. ಹಾಗಾಗಿ ಕೊನೆವರೆಗೂ ಕೂಡ ಸಸ್ಪೆನ್ಸ್ ಅನ್ನ ಕಾಯ್ದಿಟ್ಟಿರತಕ್ಕಂಥ ಒಂದು ಕೆಲಸವನ್ನ ಇಲ್ಲಿ ಡಿಕೆ ಶಿವಕುಮಾರ್ ಆಗ್ಲೇ ಹೈಕಮಾಂಡ್ ನಾಯಕರು ಮಾಡಿದ್ರು. ಈಗ ಕೊನೆಯದಾಗಿ ಎಲ್ಲಾ ಒಂದು ಸಸ್ಪೆನ್ಸ್ಗೂ ಕೂಡ ಬ್ರೇಕ್ ತೆರೆಯನ್ನ ಎಳಿತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಈಗ ಡಿಕೆ ಸುರೇಶ್ ಅವರು ಮಧ್ಯಾಹ್ನದ ವೇಳೆಗೆ ಪದ್ಮನಾಭನಗರಕ್ಕೆ ತೆರಳಿ ಅಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಅಂತಿಮವಾಗಿ ಕಣದಲ್ಲಿ ಯಾರಿರಬೇಕು, ಅಭ್ಯರ್ಥಿಯಾಗಿ ಯಾರಿರಬೇಕು ಅನ್ನೋದನ್ನ ಮತ್ತೊಮ್ಮೆ ಸಮಾಲೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಆರ್ ಅಶೋಕ್ ಅವರು ಯಾವಾಗ ಕನಕಪುರ ವಿಧಾನಸಭಾ ಎಂಟ್ರಿ ಕೊಟ್ಟೋ ಆಗಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರು ಅಶೋಕ್ ವಿರುದ್ಧ ಸಮರವನ್ನ ಸಾರ್ತಾರೆ ಅಂತಾನೆ ಹೇಳ್ಬೋದು. ಕನಕಪುರದಲ್ಲಿ ಆರ್ ಅಶೋಕ್ ಹೋದ್ರೆ ಅಲ್ಲಿ ಒಕ್ಕಲಿಗ ಮತಗಳನ್ನ ಸೆಳಿಬಹುದು, ಜೊತೆಗೆ ಡಿಕೆ ಶಿವಕುಮಾರ್ ಅವರು ರಾಜ್ಯ ಪ್ರವಾಸ ಮಾಡೋದಕ್ಕೆ ಸಾಧ್ಯವಾಗದಂತೆ ತಿಳಿಯಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡಿದ್ರು. ಆದ್ರೆ ಈಗ ಇದೆಲ್ಲವೂ ಕೂಡ ಆರ್ ಅಶೋಕ್ಗೆ ಉಲ್ಟಾ ಆಗ್ತಾ ಇರ್ತಕ್ಕಂಥದ್ದು, ತಿರುಗುಬಾಣ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಒಂದ್ ರೀತಿ ಆರ್ ಅಶೋಕ್ ಅವ್ರಿಗೂ ಕೂಡ ಒಂದ್ ರೀತಿ ಪದ್ಮನಾಭನಗರದಲ್ಲಿ ಆತಂಕ ಶುರುವಾಗಿದೆ. ಮತ್ತೆ ಒಂದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವಂತ ವಾತಾವರಣ ಇಷ್ಟು ದಿನ ಇತ್ತು, ಆದ್ರೆ ಡಿಕೆ ಬ್ರದರ್ಸ್ ಯಾವಾಗ ಎಂಟ್ರಿ ಕೊಟ್ಟರೋ ಈಗ ಸೋಲಿನ ಭೀತಿ ಶುರುವಾಗಿದೆ. ಸಿಂಧೂರಾ.